ಭಾರತದ ರಾಷ್ಟ್ರಪತಿ ಕೋವಿಂದ್ ಅವರು ವಿಧಾನಸಭೆಯಲ್ಲಿ ಬಂದು ಅವ್ರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಅವರಿಗೂ ಹಿಡಿದು ಹೊಡಿತೀರ ನೀವು? ರಾಷ್ಟ್ರದ ಇತಿಹಾಸದಲ್ಲಿ ಮೇಲ್ಗಡೆ ಕೇಂದ್ರದಲ್ಲಿ ಟಿಪ್ಪು ಸುಲ್ತಾನ್ ರೂಪ ನಿಲುವು ಬಗ್ಗೆ ಕೇಂದ್ರ ಸರ್ಕಾರದ ನಿಲುವೇನಿದೆ? ಕೇಂದ್ರ ವಸ್ತು ಸಂಗ್ರಹಾಲಯ, ಅಲ್ಲಿ ಟಿಪ್ಪು ಸುಲ್ತಾನ್ರಿಗೆ ಏನು ಗೌರವ ಕೊಟ್ಟಿದ್ದಾರೆ? ಇವು ಸುಮ್ಮನೆ ಚಿಲ್ಲರೆ ಮುಂಡೆ, ಇವು ಮಲ್ಲೇಶ್ವರ ಗಿರಾಕಿ, ಇವರು ಏನು ಎಜುಕೇಟೆಡ್ ಇತ್ತೀಗೆ? ಯಾರಾದರೂ ಇವ್ರಿಗೆ ಬುದ್ಧಿ ಹೇಳೋರು ಇದ್ದಾರ? ಎಲೆಕ್ಷನಲ್ಲಿ ಸಬ್ಜೆಕ್ಟ್ ಎಷ್ಟಿದ್ದಾರೆ? ನೀರಿದೆ, ಊಟ ಇದೆ, ಎಜುಕೇಷನ್ ಇದೆ. ಬಡವರು ರೈತರು ಇವತ್ತು ಬೆಳೆ ಬೆಳೆದ್ರು ರೇಟ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದ್ರ ಬಗ್ಗೆ ಮಾತಾಡ್ರಿ ಅಂತ ಹೇಳಿದ್ರೆ ಇವರು ಟಿಪ್ಪು ಸುಲ್ತಾನರು, ಇದು ಪಠ್ಯ ಪುಸ್ತಕ, ಬ್ರಾಹ್ಮಣರು, ಸ್ಮಾರ್ತರು, ಮಾಧ್ವರು. ಏ ಅಶ್ವಥ ಮುಂಡೆ, ನಿನಗೆ ಗೊತ್ತಿದೆಯಾ ಪಠ್ಯ ಪುಸ್ತಕದಲ್ಲಿ ಸ್ಮಾರ್ತ್ ಅಂದ್ರೆ ಏನು, ಮಾಧ್ವರು ಅಂದ್ರೆ ಏನು ಅಂತ, ಪೇಶ್ವಾ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ಹುಡುಗರು ಇವರು. ಬಾಲ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ, ಎಷ್ಟು ದೊಡ್ಡ ಮಾತಿದ್ರು ಸಿದ್ದರಾಮಯ್ಯ ಹೊಡೆದಾಕ್ಬಿಡಿ. ಸಿದ್ದರಾಮಯ್ಯ ಬೇರೆ ಪಾರ್ಟಿ ಇರ್ಬೋದು, ಆದ್ರೆ ಒಂದು ಲೀಡರ್ ಆಫ್ ದಿ ಅಪೋಸಿಷನ್. ನಾವು ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಈ ರೀತಿಯಾದಂಥದ್ದು ಒಬ್ಬ ಮಂತ್ರಿಯಾಗಿ ಹೇಳಿರ್ತಕ್ಕಂಥ ಮಾತು. ನ್ಯಾಯವಾಗಿ ಡಿ ಜಿ ಅವರು ಸೋಮೋಟ ಕೇಸ್ ತಗೋಬೇಕಾಯ್ತು ಇವ್ರ ಮೇಲೆ. ಡಿ ಜಿ ಅವರು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಈತನ ಮೇಲೆ ಕೂಡಲೇ FIR ಆಗ್ತಕ್ಕಂಥ ಕೆಲಸವನ್ನ ಡಿ ಜಿ ಅವರು ಮಾಡಿದ್ರೆ ಈ ರಾಜ್ಯಕ್ಕೆ, ಪೊಲೀಸ್ ಇಲಾಖೆಗೆ ಒಂದು ಗೌರವ, ಒಂದು ಮರ್ಯಾದೆ ಬರುತ್ತೆ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಧಾನಸೌಧದಲ್ಲಿ ಏನು ಚರ್ಚೆ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ವಿಧಾನಸೌಧ ಮಟ್ಟ ಯಾವ ಕೆಳಮಟ್ಟಕ್ಕೆ ಇಳಿದಿದೆ ಅನ್ನಕ್ಕಂಥದ್ದು. ಆವಾಗ ವೈಕುಂಠ ಬಾಳ್ಗಾರ್ ಅವರು ಸ್ಪೀಕರ್ ಆಗಿದ್ದಾಗ, ಮಹಾನ್ ಪವರು ನಾಯಕರುಗಳು ಆ ವಿಧಾನಸೌಧದಲ್ಲಿದ್ದಾಗ, SUF ಅವರಿದ್ದಾಗ ಏನು ಚರ್ಚೆ ನಡೀತಿತ್ತು ನಿಜಲಿಂಗಪ್ಪನವರಿದ್ದಾಗ, ಇವತ್ತು ಗೋಪಾಲ್ಗೌಡರಿದ್ದಾಗ ಈಗ ಅದೇನು ಚರ್ಚೆನಿಲ್ಲ ಅಂತದಿಲ್ಲ. ಸಿಳ್ಳಾ ಪಿಳ್ಳೆ ಮಿಳ್ಳೆ ಈ BJP ಹೆಸರಿನಾಗೆ ಕುಂಟಾ ಕುರುಡಾ ಕೊರ್ಮ ಎಲ್ಲ ಒಲೆ ಸೇರಿ ಇವತ್ತೆಲ್ಲ ಸ್ಪಷ್ಟವಾಗಿ ಏನಿದೆ ಅಂತ ಹೇಳಿದ್ರೆ ಆ ಇಡೀ ವಿಧಾನಸೌಧದ ಒಂದು ಚರಿತ್ರೆಯನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. 2 ತಿಂಗಳಿದೆ ಅವ್ರು ಹೇಳಿದ್ರು. ನಮ್ಮ ಕೇಂದ್ರದ ಮಂತ್ರಿ ಅಂತ ಮಿನಿಸ್ಟರ್ ಅವರು ಇದನ್ನು ತೊಳೆದು ನಿಮ್ಮ ಕ್ಯಾಸೆಟ್ಗಳು, ನಿಮ್ಮ ಮಂಚ ಮುರಿದಿರೋವು ಇವೆಲ್ಲ ಪಾಪ ಇಟ್ಬಿಟ್ಟಿದೆ ಇದಕ್ಕೆ, ಈ CDಗಳು ಇದನ್ನೆಲ್ಲ ನಾವು ಇದಕ್ಕೆ ನಾವು 80 ದಿವಸ ಆದಮೇಲೆ ನವಗ್ರಹ ಪೂಜೆ ನಾವು ಇಲ್ಲೇ ಮಾಡ್ತೀವಿ, ಇಲ್ಲೇ ಮಾಡ್ತೀವಿ. ಮಾನ್ಯ ಯಡಿಯೂರಪ್ಪನವರು ಇಲ್ಲಿ ಯಾರೋ ಚಿಕನ್ ಬಿರಿಯಾನಿ ತಿಂದ್ಬಿಟ್ರು ಅಂದ್ರೆ ವಿಧಾನಸೌಧ ಕೆಟ್ಟೋಯ್ತು ಅಂದ್ರು. ಯಡಿಯೂರಪ್ಪ, ಆ CD ಹೊಡೆದವ್ರು ಬಂದು ನಿನ್ ಪಕ್ಕದಾಗ ಕೂತಾರಲ್ಲ, ಇಲ್ಲಿ ವಿಧಾನಸೌಧಕ್ಕೆ ಪವಿತ್ರ ಬಂತೇನೆ ಎಲ್ಲದೇನು ಯಡಿಯೂರಪ್ಪನವ್ರೆ, ನಿಮ್ಗೇನಾದ್ರೂ ನೀವು ಮುಖ್ಯಮಂತ್ರಿ ಆಗಿದ್ದಂಥವ್ರು ವಯಸ್ಸು ನಿಮ್ಗಾಯ್ತು, ನಿಮಗೂ 75 ಆಗಿದೆ, ಅಟ್ಲೀಸ್ಟ್ ಬಾಯ್ಬಿಟ್ಟು ಮಾತಾಡ್ರಿ. ನೀವು ಇದು ಹೇಳ್ತಿರೋದು ತಪ್ಪು, ಇವ್ರು ಮಾಡ್ತಿರೋದು ತಪ್ಪು ಅಂತೇಳಿ ಅಂತ. ಈಗ ಟಿಪ್ಪು ಬಗ್ಗೆ ನಿಮ್ದೊಂದು ಭಾವನೆ ಇದೆ, ಅಶ್ವಥ್ ನಾರಾಯಣ ಒಂದು ಭಾವನೆ ಇದೆ, ಜಗದೀಶ್ ಶೆಟ್ಟರ್ದು ಒಂದು ಭಾವನೆ ಇದೆ, ಬಸವರಾಜ ಬೊಮ್ಮಾಯಿದ ಒಂದು ಭಾವನೆ ಇದೆ. ಆದ್ರಿಂದ ಇವತ್ತು ನಾವು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ, ನಾವು ಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇಷ್ಟೇ. ನೀವು ಇದನ್ನು ಅಶ್ವಥ್ ನಾರಾಯಣ ಬಗ್ಗೆ ಕೇಳಿದ್ದಕ್ಕೆ ಇದೊಂದು ಕ್ಲಾರಿಫಿಕೇಶನ್ ಅನ್ನು ನಾನು ಕೊಡೋಕ್ಕೆ ಇಚ್ಛೆಪಡ್ತೇನೆ. ಪೊಲೀಸ್ನವ್ರು ಕ್ರಮ ತಗೊಳ್ಬೇಕು ಇನ್ ಎಲೆಕ್ಷನ್ ಟೈಮಿಗೆ. ಈ ಟಿಪ್ಪುಗೆ ಬಗ್ಗೆ ಮಾತಾಡೋದಾಗಲಿ, ಜಾತಿ ಬಗ್ಗೆ ಮಾತಾಡೋದಾಗಲಿ, ಹಿಜಾಬ್ ಬಗ್ಗೆ ಮಾತಾಡೋದಾಗಲಿ, ಹಲಾಲ್ ಕಟ್ಟು, ಝಟ್ಕಾ ಕಟ್ಟು ಇವೆಲ್ಲ ಕಟ್ಟಿ ಬೇಕಾದ್ರೆ ಅಶ್ವಥ್ ನಾರಾಯಣ ಒಂದು ಮಾಂಸದ ಅಂಗಡಿ ತಕ್ಕೋ ಅಂತೇಳಿ ಅಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳಿ, ಜಟ್ಕ ಕಟ್ಟಾವ ಅದಕ್ಕೂ ಕ್ಲಾಯಕ್ಕಿಲ್ಲ ಅನ್ನೋಂಗೆ ಕಾಣತ್ತಿವರು. ಸೊ ಆದ್ರಿಂದ ಇದು ಈ ವಿಷಯಗಳನ್ನು ಬಿಟ್ಬಿಟ್ಟು ವಿಷಯಾಧಾರಿತ ಚರ್ಚೆ ಯುವಜನರು ಮುಂದೆ ಬರೋರಿದ್ದಾರೆ, ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಆ ವಿಷಯಾಧಾರಿತ ಚರ್ಚೆ ಮೇಲೆ ಚುನಾವಣೆ ನಡೆಯಲಿ ಅಂತೇಳಿ ಅಂತ ನಮ್ಮ ಆಸೆ.
ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.